ಏನು ಈ ಚಾನೆಲ್ ವೈಡನ್ ವಿಚಾರದಲ್ಲಿ ಏನು 550 ಕೋಟಿ ದುಡ್ಡು ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನ ಅಲ್ಲಿ ಇದ್ದಂತ ರೈತರಿಗೆ ಅವರು ಏನು ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಏನಂತ ಹೇಳ್ತಾರೆ ಇಲ್ಲಿ ಒಳ್ಳೆ ಡ್ಯಾಮ್ ಕಟ್ತೀನಿ ನಾನು 550 ಕೋಟಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡು ಬಂದಿದ್ದೀನಿ ಮತ್ತೆ ನಿಮಗೆಲ್ಲ 1 ಕೋಟಿನ ನೀವು ಬಿಟ್ಕೊಟ್ಟಂತ ಪಕ್ಷದಲ್ಲಿ ನಿಮಗೆ 1 ಕೋಟಿ ಪರಿಹಾರವನ್ನ ಕೊಡಿಸ್ತೇನೆ ಅಂತ ಹೇಳಿ ಸುಳ್ಳು ಮಾಹಿತಿನ ರೈತರಿಗೆ ಹೇಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ನಮ್ಮ ವಾಸಣ್ಣ ಅವರು ಏನು ಮಾಡ್ತಾರೆ ನಾನು ಈ ವೇದಿಕೆಯಲ್ಲೇ ಇದ್ದೀನಿ ನೀವು ಸುಳ್ಳು ಹೇಳ್ತಕ್ಕಂತದನ್ನ ನಾನು ಅದನ್ನ ವಿರೋಧ ಮಾಡಿ ಸುಮ್ಮನೆ ಕೂತಿದ್ರೆ ನಾನು ಒಪ್ಪಿಕೊಳ್ಳಕಾಗುತ್ತೆ ನನ್ನ ಮನೆಯತ್ರ ಬರ್ತಾರೆ 1 ಕೋಟಿ ಪರಿಹಾರ ಕೊಡ್ಸಿ ಅಂತ ಹೇಳಿ ಯಾಕೆಂದ್ರೆ ನಿಮ್ಮ ಎಂಪಿ ಈಗಾಲೇ ನಿಮ್ಮ ಗಾಲೇ ವಯಸ್ಸಾಗಿದೆ ನಿಮ್ಮದು ಮುಗಿದ ನಂತರ ಇನ್ಯಾರು ನನ್ನತ ಹುಡುಕೊಂಡು ಬರ್ತಾರೆ ಒಬ್ಬ ಎಂಎಲ್ಎ ಹತ್ರ ನಾನು ಯಾಕೆಂದ್ರೆ ರೈತರುಗಳತ್ರ ನಾನು ಇವತ್ತು ನಾನು ಜತೆನಲ್ಲಿ ಇದ್ದೇನೆ ಅಂತ ಹೇಳಿ ಅವರು ವಿರೋಧ ಮಾಡ್ತಾರೆ ನೀವು ಸುಳ್ಳು ಹೇಳಬಾರದು ನೀವೇನೇ ಹೇಳಿದ್ರು ಸತ್ಯ ಹೇಳಬೇಕು ಅಂತ ಹೇಳಿ ಜಿ ಎಸ್ ಬಸರಾಜ್ ಅವರಿಗೆ ಅವರು ಹೇಳ್ತಾರೆ ಆಗ ಜಿ ಎಸ್ ಬಸರಾಜ್ ಅವರು ಸುಳ್ಳು ಹೇಳೋದನ್ನ ಇವರಿಗೆಲ್ಲ ತೋರಿಸ್ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರಿಗೆ ತಡ್ಕೊಳ್ಳಕಾಗದಲ್ಲ ಏನು ಮಾಡ್ತಾರೆ ಏಕವಚನದಲ್ಲಿ ನಮ್ಮ ಶಾಸಕರನ್ನ ನಿಂದಿಸುತ್ತಾರೆ ಇದೇ ಶಾಸಕರು ಮಾಡ್ತಾ ಅಭಿವೃದ್ಧಿಯನ್ನ ಮುಚ್ಚಾಕ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ ಆ ಮುಚ್ಚಾಕ್ತಂತ ವ್ಯವಸ್ಥೆನಲ್ಲಿ ಅವರು ಏನು ಹೇಳ್ತಾನೆ ಯುಜಿಡಿ ಕಾಮಗಾರಿ ಬಗ್ಗೆ ಚರ್ಚೆ ಮಾಡ್ತಾರೆ ಆ ಯುಜಿಡಿ ಕಾಮಗಾರಿ ಏನಾಗುತ್ತೆ ಅಂದ್ರೆ 2014 ರಲ್ಲಿ ಸ್ಯಾಂಕ್ಷನ್ ಆಗುತ್ತೆ 2017 ಕ್ಕೆ ಅದು ಎಲ್ಲ ಮತ್ತೆ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಎಸ್ಟಿಪಿ ವರ್ಕ್ ಅಂದ್ರೆ ಈ ಏನು ಡಂಪಿಂಗ್ ಪ್ಲಾಂಟ್ ಅಂತ ಮಾಡ್ತಾರೆ ಅದಕ್ಕೆ ಫಿಲ್ಟರ್ ಮಾಡೋದಕ್ಕೆ ಅದು ಏನಾಗುತ್ತೆ ಕೋರ್ಟ್ ಗೆ ಹೋಗುತ್ತೆ ಅಲ್ಲಿ 7 ಎಕರೆ ನಾವು ಅಕ್ವೆಷನ್ ಮಾಡ್ಕೊಂಡಿರ್ತೀವಿ ಮುನ್ಸಿಪಲ್ ನಿಂದ ಆ ಮುನ್ಸಿಪಲ್ ನಿಂದ ಅಕ್ವೆಷನ್ ಮಾಡಿದಂತ ಪರಿಸ್ಥಿತಿ ಅಲ್ಲಿ ಅವರು ಕೋರ್ಟ್ ಗೆ ಹೋಗಿರೋದ್ರಿಂದ ಅದು ಸ್ಟಾಪ್ ಆಗುತ್ತೆ ಆ ಸ್ಟಾಪ್ ಆಗಿರೋದ್ರಿಂದ ಮೊನ್ನೆ ಇನ್ನೊಂದು ಸುಮಾರು ಒಂದ 2 ತಿಂಗಳಲ್ಲಿ ಆ ರೈತರುಗಳನ್ನೆಲ್ಲ ಕರೆದು ಸಂಧಾನ ಮಾಡಿ ಇದೇ ಶಾಸಕರು ಅವನ್ನೆಲ್ಲ ಒಪ್ಪಿಸಿ ಆ ಲ್ಯಾಂಡ್ ಅನ್ನು ಕೊಡಿಸ್ತಾರೆ ಅಂದ್ರೆ ಇದು ಆಗಿರತಕ್ಕಂತದ್ದು ಸುಮಾರು 6 ವರ್ಷಗಳ ಒಂದು ಪ್ರೋಸೆಸ್ ಆಗಿರುತ್ತೆ ಅಂದ್ರೆ 3 ವರ್ಷ ಕಂಪ್ಲೀಟ್ ಆಗಿರುತ್ತೆ ಕೋರ್ಟ್ ಗೆ ಹೋಗಿರೋದ್ರಿಂದ ತಡೆ ಲೇಟ್ ಆಗಿರುತ್ತೆ ಇವನಿಗೆ ಯಾವುದೇ ಮಾಹಿತಿ ಇರಲ್ಲ ಬೆಡ್ಸ್ವಾಮಿಗೆ ಇದೇ ಬೆಡ್ಸ್ವಾಮಿ ಏನಂತ ಮಾಹಿತಿ ಕೊಡ್ತಾನೆ 18 ವರ್ಷ ಆಗಿದೆ ಸ್ಯಾಂಕ್ಷನ್ ಆಗಿ 28 ಕೋಟಿ ಆಗಿದೆ ಮತ್ತೆ ಸುಳ್ಳು ಮಾಹಿತಿನ ಜನಗಳಿಗೆ ಕೊಡಂತದ್ದು ಈ ಒಂದು ವ್ಯವಸ್ಥೆ ಆಗಿರುತ್ತೆ ಆಕ್ಚುಲಿ ಅದು ಆಗಿರತಕ್ಕಂತದ್ದು 21 ಕೋಟಿ ಸ್ಯಾಂಕ್ಷನ್ ಆಗಿರುತ್ತೆ 17 ಕೋಟಿ ರೂಪಾಯಿ ಆ ಡ್ರೈನೇಜ್ ಯುಜಿಟಿ ಇದನ್ನ ಮಾಡೋದಕ್ಕೆ ಸ್ಯಾಂಕ್ಷನ್ ಆಗಿರುತ್ತೆ ಎಸ್ಟಿಪಿ ವರ್ಕ್ ನ ಡಂಪಿಂಗ್ ಪ್ಲಾಂಟ್ ಮಾಡೋದಕ್ಕೋಸ್ಕರ ಅದು 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಜಿ ಎಸ್ ಬಸವರಾಜ್ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತ ಒಬ್ಬ ತಿಗಳ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಿಂದುಳಿದ ವರ್ಗದ ನಾಯಕನಾಗಿದ್ದೆ ನಾನು ಇದೇ ಬೆಡ್ಸ್ವಾಮಿ ಅವರು ಇದೇ ವಾಸಣ್ಣ ಅವರ ಜೊತೆಯಲ್ಲಿ ಇದ್ದಂತ ವ್ಯಕ್ತಿ ಇದೇ ವ್ಯಕ್ತಿಯನ್ನ ನಾನು ಕರ್ಕೊಂಡೋಗಿ ಜಿ ಎಸ್ ಬಸವರಾಜ್ ಅವರ ಸೇರಿಸಿರ್ತಕ್ಕಂಥ ವ್ಯಕ್ತಿ ಅವರು ಅಲ್ಲಿಗೆ ಹೋದ ಮೇಲೆ ನಾನು ಒಬ್ಬ ತಿಗಳ ಕಮ್ಯುನಿಟಿ ಇರೋದ್ರಿಂದ ಹಿಂದುಳಿದ ವರ್ಗ ಒಬ್ಬ ವ್ಯಕ್ತಿನ ತುಳಿದು ಆತ ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡ್ದಂಗೆ ಆಯಿತು ನಾನು ಬೇಸತ್ತು ಆ ಜಿ ಎಸ್ ಬಸವರಾಜ್ ಅವರಿಂದ ಈ ವಾಸಣ್ಣ ಅವರು ಬಡವರ ಬಗ್ಗೆ ಇದ್ದಂಥ ಕಾಳಜಿ ಅವರಿದ್ದಂಥ ಆದರ್ಶನ್ನೆಲ್ಲ ಮೆಚ್ಚಿ ನಾನೇನು ಮಾಡಿದೆ ವಾಸಣ್ಣ ಅವ್ರ ಜೊತೆಗೆ ಬಂದು ಸೇರ್ಪಡೆ ಆದೆ ನಾನು ಆತ ಅಲ್ಲೇ ಇದ್ದು ವಾಸಣ್ಣರ ಹತ್ರ ಎಲ್ಲ ಪ್ರತಿಯೊಂದು ಉಪಯೋಗವನ್ನು ಪಡೆದುಕೊಂಡು ಇವತ್ತು ಅವ್ರ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು ಇವತ್ತು ಅವನು ಏನಾದ್ರೂ ಜಿ ಎಸ್ ಅವನು ಬೆಡ್ಸ್ವಾಮಿ ಏನಿದ್ದಾನೆ ಏನು ಇವತ್ತು ವಾಸಣ್ಣ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಅದೆಲ್ಲ ಶಕ್ತಿ ಬರಲಿಕ್ಕೆ ಕಾರಣನೇ ಇದೇ ವಾಸಣ್ಣ ಅವ್ರು ಬೆಳೆಸಿದ್ದಂಥ ರೀತಿ ಯಾವುದೇ ಇದು ರೈತರಿಗೆ ಅದು ಸಿಗೋದಿಲ್ಲ ಅನ್ನತ ಅಂತಕಂತದ್ದು ಕ್ಯಾಬಿನೆಟ್ ಚರ್ಚೆ ಆಗಿ ಕ್ಯಾಬಿನೆಟ್ ಬಿಡುಗಡೆ ಆಗಿದಂತ ಇದು ವಾಸಣ್ಣ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆದಂತ ಕಾಲದಲ್ಲಿ 550 ಕೋಟಿ ಮಂಜೂರು ಮಾಡ್ಸಿರಂತದ್ದು ಅದು ಅಂತತ್ವವಾಗಿ ಒಂದ ಸರಿ 200 ಕೋಟಿ 200 ಕೋಟಿ ಹಿಂಗೆ ಅಂತತ್ವವಾಗಿ ಬಿಡುಗಡೆ ಆಗಿರುತ್ತದೆ ಇದು ಇದು ಯಾವುದೇ ಕಾರಣಕ್ಕೂ ರೈತರಿಗೆ ಸಿಗಲ್ಲ ಇದು ಹೇಮಾವತಿ ನಾಲಾ ವೈಡನ್ಗೆ ಆಧುನೀಕರಣಕ್ಕೆ ಮಾತ್ರ ಇದು ಮೀಸಲಿರುತ್ತೆ ಇದೇ ವಿಷಯಕ್ಕೆ ಚರ್ಚೆ ಆಗಿದೆ ಅವತ್ತ ಸಂಸದರು ಏನು ಹೇಳ್ತಾರೆ ಅಂದ್ರೆ ಈ 550 ಕೋಟಿ ನಾವೆಲ್ಲ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಅನುದಾನಕ್ಕೆ ಬರಲ್ಲ ಇದು ಏನಕ್ಕೆ ಹೇಮಾವತಿ ನಾಲಾ ಆಧುನೀಕರಣಕ್ಕೆ ಬರೋದಂತ ವಿಷಯ ಇದು ಕುಂದರಳ್ಳಿ ರಮೇಶ್ ಇದ್ರಲ್ಲ ಈ ಈ ಊರಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ ಫಸ್ಟ್ ಹೇಳಬೇಕು ಯಾಕೆ ಅಂತ ಕೇಳಿ ಈತ ಭೂಗಳ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಭೂಗಳ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತ ಈ ಹಿಂದೆ ತುಂಬ ಹಿಂದೆ ದಿನಗಳ ವರ್ಷಗಳ ಹಿಂದೆ ಈತ ಅದೇ ಊರಿನ ದಲಿತರ ಜಮೀನುಗಳನ್ನ ಕಬಳಿಕೆ ಮಾಡಿ ಕೈಗಾರೋದ್ಯಮ ಮಾಡಿ ನಿಮಗೆಲ್ಲ ಇಲ್ಲಿ ಇದು ಮಾಡ್ತೀನಿ ಅಂತೇಳಿ ಅಲ್ಲಿ ಜನದ ಭೂಮಿನ ಕಬಳಿಕೆ ಮಾಡಕ್ಕೆ ಹೋಗಿರ್ತಾನೆ ಆ ಟೈಮಲ್ಲಿ ಆ ಊರಿನ ಜನನೇ ಆತ ಅದೇ ಅದೇ ಅದು ಕುಂದರ್ನಹಳ್ಳಿ ಜನನೇ ಅಪ್ಪನಿಗೆ ಒಡೆಯಕ್ಕೆ ಬಂದು ಒಟ್ಟಿಸ್ಕೊಂಬಂದು ಒಡೆಯಕ್ಕೆ ಬಂದು ಆತ ಓಡ್ ಬಂದು ಇಲ್ಲಿ ನಮ್ಮ ತುಮಕೂರು ಎಸ್ ಪಿ ಆಫೀಸಲ್ಲಿಗೂ ಕಂಪ್ಲೇಂಟ್ ಕೊಟ್ಟು ಗುಬ್ಬಿಲು ಕಂಪ್ಲೇಂಟ್ ಕೊಟ್ಟು ಇದೆ ಅಲ್ಲೆಲ್ಲ ಹೋಗಿ ನೀವು ವಿಚಾರಿಸ್ಕೋಬೋದು ಸಚಿವರಾಯಿತ ಸಾರ್ದನಹಳ್ಳಿ ರೇವಣ್ಣವರು ಈ ಸ್ವಾತಂತ್ರ್ಯ ಹೋರಾಟಗಾರರಂತ ಮಹಾನ್ ಭಾವನವರು ಆವತ್ತಿನ ಕಾಲದಲ್ಲಿ ಈ ಕುಂದರ್ನಹಳ್ಳಿ ರಮೇಶ್ನವರ ವಿರುದ್ಧ ಸುಭಾಷ ಸತ್ಯಾಗ್ರಹ ಮಾಡಿದಂತ ಇತಿಹಾಸ ಕೂಡ ಇದೆ ನೀವು ಬೇಕಾದ್ರೆ ತೆಗೆದು ಎಲ್ಲ ಪತ್ರಿಕೆಗಳಲ್ಲಿ ಮತ್ತೊಂದರಲ್ಲಿ ನೀವು ನೋಡ್ಕೋಬಹುದು ಈ ಕುಂದರ್ನಹಳ್ಳಿ ರಮೇಶ್ ಏನಿದ್ರಲ್ಲ ಇವರಿಗೆ ಯಾವುದೇ ಕಾರಣಕ್ಕೆ ಹೇಳ್ತೀನಿ ಕೇಳಿ ನಮ್ಮ ಶಾಸಕರ ಬಗ್ಗೆ ಮಾತಾಡಕ್ಕಂತ ಯೋಗ್ಯತೆ ಮತ್ತೆ ನೈತಿಕತೆ ಯಾವುದು ಕೂಡ ಅವ್ರಿಗಿಲ್ಲ
ವಾಸಣ್ಣವ್ರ ಮುಂದೆ ನಾನು ಯಾವ ಸಮಕ್ಕೆ ನಿಲ್ತೀನಿ ಅಂತಕ್ಕಂತದ್ದನ್ನು ಮನವರಿಕೆ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ ಯಾಕೆಂದ್ರೆ ಇಡೀ 224 ಜನದಲ್ಲಿ ನಾಲ್ಕು ಬಾರಿ ಎಂ ಎಲ್ ಎ ಆಗಿದ್ದಾರೆ ಒಂದು ಸತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಪ್ರತಿ ಸಲ ಬಹಿರಂಗವಾಗಿ ಸಮಾವೇಶದಲ್ಲಿ ನಾನು ಯಾರಿಗೂ 1 ರೂಪಾಯಿ ಕಮಿಷನ್ ಕೊಡಲ್ಲ ಯಾರಿಂದಲೂ 1 ರೂಪಾಯಿ ಕಮಿಷನ್ ತಗೊಳ್ಳಲ್ಲ ಅಂತಕ್ಕಂತ ಇದನ್ನು ಏನೋ ಘಂಟಾಘೋಷವಾಗಿ ಘೋಷಣೆಯನ್ನು ಕೂಗಿ ಇದರ ಬಗ್ಗೆ ಯಾರಾದರೂ ಒಂದು ಚೂರು ನನಗೆ ದಾಖಲೆ ಕೊಡಿ ನಾನು ಮುಂದಿನ ಚುನಾವಣೆಯಲ್ಲಿ ಅರ್ಜಿ ಹಾಕಲ್ಲ ಅಂತ ಹೇಳ್ಕೊಂಡು ಬಂದು ಚುನಾವಣೆಯಲ್ಲಿ ಅರ್ಜಿ ಹಾಕಿ ಗೆದ್ದಿರ್ತಕ್ಕಂತ ವ್ಯಕ್ತಿ ವಾಸಣ್ಣ ಗೊತ್ತಾಯ್ತಾ ಸೋ ಒಂದು ಇದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ ಬೆಂಗಳೂರು ಟು ಅರಸೀಕೆರೆ ಡಬಲ್ ಟ್ರ್ಯಾಕ್ ಆಗ್ತಾ ಇದೆ ಟ್ರೈನು ಅಲ್ಲಿನ ಗುತ್ತಿಗೆದಾರ ನಮ್ಮ ಗುಬ್ಬಿ ತಾಲೂಕಿನ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಕ್ಕಂತ ಗುತ್ತಿಗೆದಾರ ಟ್ವೀಟ್ ಮಾಡಿದ್ದಾರೆ ಏನಂತ ವಾಸಣ್ಣ ಅಂತ ಶಾಸಕರನ್ನ ಪಡೆದಿರ್ತಕ್ಕಂತ ಗುಬ್ಬಿ ತಾಲೂಕಿನ ಜನ ನೀವು ಪುಣ್ಯವಂತರು ಅಂತ ಕುಂದರನಹಳ್ಳಿ ರಮೇಶ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಪೋಷಕರ ಒಂದು ಏನು ಪೇರೆಂಟ್ಸ್ ಕಮಿಟಿ ಪ್ರೆಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವರ ಮಗ ಓದಿರೋದು ಬರಿ 3 ವರ್ಷ 6 ವರ್ಷ ಪೇರೆಂಟ್ಸ್ ಕಮಿಟಿ ಪ್ರೆಸಿಡೆಂಟ್ ಆಗಿದ್ರು ಪೇರೆಂಟ್ಸ್ ಕಮಿಟಿ ಪ್ರೆಸಿಡೆಂಟ್ ಆಗಿ 42 ಲಕ್ಷ ರೂಪಾಯಿ ದುಡ್ಡನ್ನ ನುಂಗಿ ನೀರು ಕುಡಿದಿದ್ದಾರೆ ಲೆಕ್ಕ ಕೇಳಿದಾಗ ಅದು ಏನು ಹೊಸ ಕಮಿಟಿ ಬಂದಂತ ಸಂದರ್ಭದಲ್ಲೂ ಕೂಡ ಇವರ ಮಗ ಅಲ್ಲಿ ವಿದ್ಯಾಭ್ಯಾಸ ಮಾಡದಲ್ಲ ಇದ್ದರೂ ಕೂಡ 3 ವರ್ಷ ಕಂಟಿನ್ಯೂ ಆಗಿದ್ದಾರೆ ಕಂಟಿನ್ಯೂ ಆಗಿ ಹೊಸ ಕಮಿಟಿ ಬಂದಂತ ಸಂದರ್ಭದಲ್ಲಿ ಬಲಾತ್ಕಾರದಿಂದ ಆ ಕಮಿಟಿ ಪ್ರೆಸಿಡೆಂಟ್ ಶಿಪ್ ಅನ್ನು ಕಿತ್ತುಕೊಂಡಾಗ ಬರಿ 7 ಲಕ್ಷ ರೂಪಾಯಿ ದುಡ್ಡನ್ನ ಅವರಿಗೆ ಕೊಟ್ಟಿದ್ದಾರೆ 42 ಲಕ್ಷದಲ್ಲಿ ಉಳಿದಂತ ಅಮೌಂಟ್ ಅನ್ನು ಲೆಕ್ಕ ಕೇಳಿದಾಗ ಇವರು ಏನು ನುಣ್ಚಿಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ದಾರೆ ಕೊನೆಗೆ ವಿಶಾಲಕ್ಷಮ್ಮ ಚೌಟ್ರಿನಲ್ಲಿ ನುಗ್ಗಿ ಇಟ್ಕೊಂಡು ಗಲಾಟೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಲೆಕ್ಕ ಕೊಟ್ಟಿದ್ದಾರೆ ಇವರು ನಾನು ಅಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ ನನಗೆ ಸಂಬಳ 30,000 ನಮ್ಮ ಹೆಂಡತಿಯಲ್ಲಿ ಟೈಪಿಸ್ಟಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ 15,000 ರೂಪಾಯಿ ಸಂಬಳ ನಾನೊಬ್ಬರು ಮ್ಯಾನೇಜರನ್ನು ಇಟ್ಕೊಂಡಿದ್ದೀನಿ ಕೆಲಸಕ್ಕೆ ಅವರಿಗೆ 12,000 ರೂಪಾಯಿ ಮತ್ತು ನನ್ನ ಆಫೀಸು ಬಾಡಿಗೆ ಎಕ್ಸ್ಪೆಂಡಿಚರಲ್ಲು ಇದೆಲ್ಲ ಲೆಕ್ಕ ತೋರಿಸಿ 27 ಲಕ್ಷ ರೂಪಾಯಿ ನುಂಗಿ ಕೊನೆಗೆ 21 ಲಕ್ಷ ರೂಪಾಯಿಯನ್ನು ಆ ಕಮಿಟಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ವ್ಯಕ್ತಿ ವಾಸಣ್ಣವ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತಂದರೆ ಅವರ ಆತ್ಮಸಾಕ್ಷಿನ ಇಟ್ಕೊಂಡು ಪ್ರಶ್ನೆ ಮಾಡಬೇಕಾಗುತ್ತೆ ಕುಂದೂರಿನಲ್ಲಿ ರಮೇಶ್ ಅಂತೇಳಿ ಯಾವುದೇ ಯಾವುದೋ ಒಂದು ವಿಚಾರದಲ್ಲಿ ಪೇಪರ್ನಲ್ಲೂ ಏನಲ್ಲೋ ಇನ್ನೊಂದು ನೋಡ್ಬೋದು ಅಷ್ಟೇ ವಿನಃ ಯಾವುದೇ ಒಂದು ವೇದಿಕೆ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಇನ್ನು ಮಾಡಿದಂಥ ಜನಸೇವೆ ಮಾಡಿದಂಥ ವ್ಯಕ್ತಿ ಈತ ಅಲ್ಲ ಈತ ದುಡಿಮೆಗೋಸ್ಕರ ಒಬ್ಬ ರಾಜಕಾರಣಿ ಹಿಂದೆ ಬಿದ್ದು ದುಡಿಮೆಗೋಸ್ಕರ ಹೊಟ್ಟೆಪಾಡ್ಗೋಸ್ಕರ ಹೋಗಿರತಕ್ಕಂಥ ವ್ಯಕ್ತಿ ಕುಂದೂರಿನಲ್ಲಿ ರಮೇಶ್ ಯಾಕೆ ಅಂತಂದರೆ ಇವನು ಜೀವನೋಪಾಯಕ್ಕೋಸ್ಕರ ಏನು ದುಡಿಮೆ ಇದೆ ಅನ್ನೋದನ್ನು ನಾವು ಈ ಟೈಮಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಇದ್ರ ಜೊತೆಗೆ ಸಂಸದರ ಜೊತೆಲೇ ಯಾವಾಗಲೂ ಬೆನ್ನು ಗಂಟ್ಕೊಂಡ್ರು ಅಂತ ವ್ಯಕ್ತಿ ಯಾಕೆ ಡೆಲ್ಲಿಗೆ ಹೋದ್ರೂ ಇವ್ರ ಜೊತೆ ಹೋಗ್ಬೋದು ಯಾಕೆ ಅವ್ರೇನು ಇವ್ರ ಬಾಡಿಗಾರ್ಡ ಸಂಸದರಿಗೆ ಇವ್ರೇನು ಬಾಡಿಗಾರ್ಡೇನ್ರಿ ಏನಕ್ಕೆ ರೀ ಹೋಗ್ಬೇಕು ಇವ್ರು ಅವ್ರ ಜೊತೆ ಯಾವಾಗಲೂ ಅವ್ರ ಜೊತೆ ಜೀವನಕ್ಕೋಸ್ಕರ ಅವ್ರ ಜೊತೆ ಬಿದ್ದಿರೋ ಅಂತ ಯಾಕೆ ಅಂತಂದರೆ ಇವ್ರು ಮೊದಲೇ ಭೂಗಳ್ಳ ಅನ್ನೋದು ಇಡೀ ಈ ರಾಜ್ಯಕ್ಕೆ ಗೊತ್ತಿರೋವಂಥ ವಿಚಾರ ಒಂದು ವಿಚಾರ ಹೇಳ್ತೀನಿ ಈ ಕುಂದೂರಿನಹಳ್ಳಿನಲ್ಲಿ ಕಾಯರ್ ಫ್ಯಾಕ್ಟ್ರಿ ಮಾಡಬೇಕಂತಂತೇಳಿ ಒಂದು ಸಬ್ಸಿಡಿ ಲೋನ್ ತೊಗೊಳ್ತಾರೆ ಅಲ್ಲೊಂದು ದುಡ್ಡು ಏನಾಯಿತು ಫ್ಯಾಕ್ಟ್ರಿ ಏನಾಯಿತು ಆ ಫ್ಯಾಕ್ಟ್ರಿ ಮಾಡೋಕ್ಕೋಸ್ಕರ ದಲಿತರು ಜಮೀನನ್ನು ಕಬಳಿಕೆ ಮಾಡ್ತಾರೆ ಆ ಜಮೀನು ಏನಾಯಿತು ಅವ್ರದ್ದು ಯಾವುದೋ ಒಂದು ಕೊಡುಗೆ ಇಲ್ಲ ಗುಬ್ಬಿ ಪಟ್ಟಣದಲ್ಲಿ ಏನು ಮಾಡಿದ್ದೀನಿ ಅಂತ ಬರಲಿ ಬೇಕಾದ್ರೆ ನಾನು ಅವ್ರಿಗೆ ಸವಾಲು ಹಾಕ್ತೀನಿ ಗುಬ್ಬಿ ಪಟ್ಟಣದಲ್ಲಿ ಇಂಥವ್ರ ಮನೆಯಿಂದ ಇಂಥವ್ರ ಮನೆಗೆ 1 ಲಕ್ಷ ರೂಪಾಯಿ ಡ್ರೈನ್ ಮಾಡಿದ್ದೀನಿ 1 ಲಕ್ಷ ರೂಪಾಯಿ ಸಿ ಸಿ ರೋಡ್ ಮಾಡಿದ್ದೀನಿ ಏನನ್ನ ಬರಲಿ ನಾನು ಅವಾಗಿಂಗೆ ಸವಾಲು ಹಾಕ್ತೀನಿ ನಾನು ಪಟ್ಟಣ ಪಂಚಾಯತಿ ಸದಸ್ಯ ಆಗಿ ನಾನು 8 ವರ್ಷ ಪಟ್ಟಣ ಪಂಚಾಯತಿಯಲ್ಲಿದ್ದೀನಿ ಇಂದು ಈಗ ಅವ್ರ ಹಿಂದೆ ಇದ್ದವರು ಎಲ್ಲ ಲೀಡರ್ಗಳು ಇದು ಮಾಡ್ತಾವ್ರಲ್ಲ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ 13 ಕೋಟಿ ರೂಪಾಯಿ ಅನುದಾನ ತಂದಿದ್ದನ್ನೇ ವಾಪಸ್ ಹಾಕಿದ್ರು ಸ್ಲಮ್ ವಾರ್ಡಿಂದು 1 ಕೋಟಿ ರೂಪಾಯಿ ಮೂರು ಸ್ಲಮ್ ವಾರ್ಡ್ಗೆ ಮೂರು ವಾರ್ಡ್ಗೆ 1 ಕೋಟಿ ರೂಪಾಯಿ ಹಾಕಿದ್ನು ಟಿಪ್ಟೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಗುಬ್ಬಿ ಟೌನ್ ಜನ ವೋಟ್ ಹಾಕಿಲ್ವಾ ಹಾಂ ಇದನ್ನು ಮಾಡೋದಿವರು ಸಂಸದರಾಗಿ ಕೊಡುಗೆ ಏನೈತೆ ಗುಬ್ಬಿ ಪಟ್ಟಣಕ್ಕೆ ಏನು ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ವಾಸಣ್ಣ ಅವರು ಖುದ್ದು ಸ್ಥಳಕ್ಕೆ ಹೋಗಿ ರೈತರನ್ನ ಮನವೊಲಿಸಿ ಜಮೀನು ಬಿಟ್ಕೊಡೋಕ್ಕೆ ಇಷ್ಟು ಅಕ್ವಿಸಿಷನ್ ಇಷ್ಟು ಅಮೌಂಟ್ ಇದೆ ಇಷ್ಟು ತಗೊಳ್ಳಿ ಅಂತೆಲ್ಲ ಹೇಳಿ ಖುದ್ದು ಅವರೇ ಎಲ್ಲ ಇದು ಮಾಡಿ ಅವ್ರ ಮನಸ್ಸನ್ನ ರೈತರ ಮನಸ್ಸನ್ನ ಪರಿವರ್ತನೆ ಮಾಡಿ ಆ ಜಾಗನ ಮೀಸಲಿಡಕ್ಕೆ ಇದು ಮಾಡಿರ್ತಾರೆ ಆಮೇಲೆ 100 ಎಕರೆ ರೈತರಿಗೆ ಬಿಟ್ಕೊಡ್ಬೇಕು ಅಂತ ಏನೋ ಮೀಸಲಿಟ್ಟಿರ್ತಾರೆ ಆದರೆ ಇವಾಗ ಮಾನ್ಯ ಸಂಸದರು 100 ಎಕರೆನು ತಮ್ಮ ಅನುಯಾಯಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈಗ ಆಲ್ರೆಡಿ ಕೆಲವು ಅರ್ಜಿಗಳನ್ನು ಹಾಕಿರ್ತಾರೆ ಸಂತೋಷ ಅನ್ನೋ ವ್ಯಕ್ತಿಗಳು ಅರ್ಜಿ ಬೇಕಾದ ಪರಿಶೀಲನೆ ಮಾಡಬೇಕು NR ಸಂತೋಷ ಅಂತ ರಾಜಕೀಯ ಮುಖಂಡರು ಅವ್ರ ಅರ್ಜಿನೂ ಕೂಡ ಈಗ ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ ಅಂತ ತಿಳಿದ್ಕೊಂಡೆ ತಾವು ಬೇಕಾದ ಪರಿಶೀಲನೆ ಮಾಡ್ಕೊಬೋದು ಹಿಂಗಾಗಿ ಸುಳ್ಳು ಹೇಳ ಈ ಥರ ಸುಳ್ಳು ಹೇಳ್ಕೊಂಡು ಬಂದ ವ್ಯಕ್ತಿಗೆ ಮೊನ್ನೆ ಸುಳ್ಳು ಅಂತಲೇ ಮೊನ್ನೆ ಶಾಸಕರು ಮೊನ್ನೆ ಕೂಡ ಹೇಳಿದ್ದಾರೆ ನೀವು ಇಷ್ಟೆಲ್ಲ ನಿಮ್ಮ ಫಾಲೋವರ್ಗಳನ್ನ ಇಟ್ಕೊಂಡು ಅವ್ರು ಪ್ರೆಸ್ ಮೀಟ್ ಮಾಡಿಸಿ ಇವ್ರು ಪ್ರೆಸ್ ಮೀಟ್ ಮಾಡಿಸಿ ಅವ್ರ ಬೆಳೆ ಬೇಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ರಾಜಕೀಯ ಮಾಡ್ತಿದ್ದೀರಲ್ಲ ಇದೇ ಕೋವಿಡ್ ಟೈಮಲ್ಲಿ ಎಲ್ಲೋಗಿದ್ರಿ ನೀವು ಗುಬ್ಬಿ ತಾಲೂಕಿಗೆ ಒಂದು ದಿವಸ ಏನಾದರೂ ಬಂದಿದ್ದೀರಾ ಇದೇ ಮೊದಲನೇ ಕೋವಿಡ್ ಅಲೆಯಲ್ಲಿ ನಿಮ್ಮ ಮುಖ ಕಾಣಿಸ್ಲಿಲ್ಲ ಎರಡನೇ ಕೋವಿಡ್ ಅಲೆ ಬಂದಾಗಲೂ ನಿಮ್ಮ ಮುಖ ಕಾಣಿಸ್ಲಿಲ್ಲ ಹೋಗ್ಲಿ ಗುಬ್ಬಿಲಿ ಎಷ್ಟು ಕೇಸ್ ಆಗಿದ್ದಾವೆ ಅಂತ ಏನಾದರೂ ಗೊತ್ತಾ ನಿಮಗೆ ಗುಬ್ಬಿಲಿ ಕೋವಿಡಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ ಆದರೆ ನಮ್ಮ ಶಾಸಕರಿಗೆ ಗೊತ್ತು ನಮ್ಮ ವಾಸಣ್ಣರಿಗೆ ಗೊತ್ತು
ಇದೇ ಶಾಸಕರು ಶಾಸಕರ ಕುಟುಂಬ ಪ್ರತಿದಿನ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಪಂಚಾಯಿತಿಯಲ್ಲಿ ಸಭೆಗಳನ್ನು ನಡೆಸಿ ಕೊರೋನಾ ವಿರುದ್ಧ ಹೋರಾಟವನ್ನು ಮಾಡ್ಕಂತ ಬಂದ್ರು ನೀವು ಇಂತ ಕೆಟ್ಟ ರಾಜಕೀಯನೇ ಮಾಡ್ಕೊಂಡ್ರೆ ನಿಮ್ಮ ಫಾಲೋಯರ್ಸ್ಗಳು ಅವರ ಬೆಳೆ ಬೇಸ್ಕೊಳ್ಳೋದಕ್ಕೆ ಅವರ ಜೀವನ ನಡೆಸ್ಕೊಳ್ಳೋದಕ್ಕೆ ನೀವು ನಿಮ್ಮನ್ನು ಏನು ಒಂದು ದೊಡ್ಡ ಬೆಟ್ಟು ಥರ ಹೊಗಳ್ತಾವ್ರಲ್ಲ ನೀವು ಇದು ನಿಮಗೆ ಶ್ರೇಯ ಅಭಿವೃದ್ಧಿ ತರೋದಲ್ಲ